वेलकम टू जय किसान इंजीनियरिंग चैनल सिंधनूर रायचूर डिस्ट्रिक्ट कर्नाटक एल्ला रैत बांधवरिगे ग्राहकरिगे सब्सक्राइबरगळिगे वंदनेगळु दयमाडि चानल सब्सक्राइब माडि इदिन नावु जोळद रोटी मिशिन पापड अंड चपाती माडो मिशिन बग्गे माहिति पडियोण इदु एरडु वेरैटियल्लि बरुत्ते ओंदु एमएस बाडि ओंदु स्टेनलेस स्टील बाडि इवीग नोड्ता इद्दीरा इदु स्टेनलेस स्टील बाडि रोटि मिशिन सो इल्लि इदु प्लेट इदे ओंदु मेले रोलर्स इदावे सो राइट साइड पाप पेड़ान ओत्तो सो हिटन बिस्नीर कलसी पेड़ा माड़कोंडु राउंड अदन्न कैयिंद ओत्तो अटैचमेंट कोट्टिदीवि सो इल्ली प्लेट कोट्टिदीवि अदर मुंदे आ पेड़ोगळन्न नमगे हत्तिरदल्लि इरबेकंत अदरल्लि इट्कोबहुदु सो इल्ली मोटर कांता इदे इदु हाफ एच पी मोटर इदक्के आ 6 मंथ इंद 1 इयर वारंटी कोड्तीवि सो इदु इवन 20 वर्ष आदमेलू कूड एनु केट्टिल्ल एल्ल कडे हंगे ओड्ता इदे नावु कोट्टो मिशिनगळु 4 वर्षदिंद कोड्ता इदीवि सो इल्ली रोलर ಕೆಳಗೆ ಅದು ಅದರಿಂದ 10 ರಿಂದ 12 ಇಂಚ್ ರೋಟಿಯನ್ನು ತಯಾರು ಮಾಡಬಹುದು ಸೋ ಇದು ಒಂದು ಗಂಟೆಗೆ 60 ರಿಂದ 100 ರೋಟಿಗಳು ತಯಾರಾಗುತ್ತೆ ಸೋ ಅದೇ ರೀತಿಯಲ್ಲಿ ಒಂದು ಗಂಟೆಗೆ 150 ರಿಂದ 250 ಮಟ ಪಾಪಣ್ಣ ತಯಾರು ಮಾಡ್ಕೊಬಹುದು ಸೋ ಇದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಮಿಷನ್ ಸೋ ಇದು ಎಂಎಸ್ ಬಾಡಿ ಸೋ ಎಂಎಸ್ ಬಾಡಿಗೆ ಅದಕ್ಕೂ ಜಸ್ಟ್ ಪೇಂಟ್ ಹೊಡೆದಿರ್ತೀವಿ ಸೋ ಇಲ್ಲಿ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ನೋಡಿ ಇದು ಪೇಡಾನ ಫ್ಲಾಟ್ ಮಾಡ್ಕೊಂಡು ಬಲಗೈಯಲ್ಲಿ ಒಂದು ಹ್ಯಾಂಡಲ್ ಕೊಟ್ಟಿದ್ದೀವಿ ಸೋ ಒಂದು ಶೀಟ್ ಹಾಕಬೇಕು ಅದರ ಮಧ್ಯದಲ್ಲಿ ಪೇಡಾ ನಿಟ್ಟು ಒಂದು ಕವರ್ ಇದು ರೋಟಿ ಪೇಪರ್ ಅಂತೀವಿ ಇದನ್ನ ಇಟ್ಬಿಟ್ಟು ಕಾಲಿಂದ ಪೆಡಲ್ ಮೆತ್ತಗೆ ತುಳಿಯಬೇಕು ಅದು ನಮಗೆ ಎಷ್ಟು ತೆಳುವಾಗಿ ಬರಬೇಕು ರೋಟಿ ಅನ್ನೋದರ ಮೇಲೆ ನಾವು ಇದನ್ನ ತುಳಿಯಬೇಕು ಅಷ್ಟು ಮಟ ಸೋ ಇದು ಹಾಫ್ ಮಿನಿಟ್ ಜಾಬ್ ಸೋ ಅರ್ಧ ಮಿನಿಟ್ಟಲ್ಲಿ ತುಳಿಬಹುದು ಸೋ ನೋಡ್ತಾ ಇದ್ದಾರೆ ಇದು ಅರ್ಧ ಮಿನಿಟ್ ಕೂಡ ಆಗಿಲ್ಲ ಸೋ ಅವರಿಗೆ ಎಷ್ಟು ತೆಳುಗಬೇಕು ಎಷ್ಟು ಅಗಲ ಬೇಕು ಅನ್ನೋದರ ಮೇಲೆ ಇದನ್ನ ತೊಳೆದು ಇಲ್ಲಿ ತಗಿತಾ ಇದ್ದಾರೆ ಇದು ಪೇಪರ್ ಎರಡು ಪೇಪರ್ ಮಧ್ಯದಲ್ಲಿ ಇರುತ್ತೆ ಇದು ಸೋ ಒಂದು ಪೇಪರ್ನ ತಗದು ಆ ರೋಟಿನ ಕೈಯಿಂದ ತಕ್ಕೊಂಡು ಆಮೇಲೆ ಸುಡಾಕ ಹಾಕಬೇಕು ಸೋ ಇದು ವೆರಿ ಸಿಂಪಲ್ ಪ್ರೋಸೆಸ್ ಯಾರಾದರೂ ಮಾಡಬಹುದು ಸೋ ಇಲ್ಲಿ ಇದೇ ರೀತಿ ಸೇಮ್ ಚಪಾತಿನ ಕೂಡ ಮಾಡ್ಕೋಬಹುದು ಬಟ್ ಪಾಪಡಿಗೆ ಇದು ಪೇಪರ್ಗಳ ಅವಶ್ಯಕತೆ ಇರಲ್ಲ ಸೋ ಇಲ್ಲಿ ನೋಡ್ತಾ ಇದ್ದೀರಾ ನಾವು ಫಸ್ಟ್ ಫಿಟ್ಟಿಂಗ್ ಮಾಡಿದಾಗ ನಾವು ನಮಸ್ಕ ನಾವೇ ರೋಟಿನ ತಯಾರು ಮಾಡಿ ನೋಡಿ ಟೆಸ್ಟ್ ಮಾಡಿ ಇದನ್ನು ಓಕೆ ಮಾಡ್ತೀವಿ ಆಮೇಲೇ ಕಸ್ಟಮರ್ಗೆ ಅವ್ರ ಕಡೆಯಿಂದ ಮಾಡಿಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಡೆಲಿವರಿ ಮಾಡ್ತೀವಿ ಸೋ ಏನಾದರೂ ಡಿಫೆಕ್ಟ್ ಇದ್ದರೆ ಅದನ್ನು ನಾವೇ ಫಿಕ್ಸ್ ಮಾಡಿ ನಮ್ಮ ಕಡೆಯೇ ನೋಡಬೇಕಂತ ಸೋ ನಿಮ್ಮ ಇದನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಈ ಕೆಳಗಿನ ನಂಬರ್ನ ಫೋನ್ ಮಾಡಿ 9845345233 ಧನ್ಯವಾದಗಳು